ರಾಜಕಾರಣ ಅಂದ್ರು ಅಬ್ಬರಿಸಿ ಬೊಬ್ಬಿರದ ರಾಜಕಾರಣ ಅಲ್ಲ ಚುನಾವಣೆಯಲ್ಲಿ ನೀರಜ್ ಮುನ್ರಾಜು ಅವರನ್ನ ವಿಧಾನಸೌಧ ಕರ್ಕೊಂಡು ಹೋಗಿ ಕೂರಿಸುತ್ತಾರೆ ಲೀಡರ್ ಆದವನು ಯಾವ ರೀತಿ ಇರಬೇಕು ಅಂತ ನರೇಂದ್ರ ಮೋದಿ ಅವರನ್ನ ನೋಡಿ ಇನ್ಸ್ಪೈರ್ ಆಗಿ ಆಕ್ಟಿವ್ ಪಾಲಿಟಿಕ್ಸ್ ಗೆ ನಾನು ಬಂದಿದ್ದೀನಿ ಈ ರಾಜಕಾರಣ ಅಷ್ಟು ಈಜಿನಾ ನಾನು ಸಹ ರಾಜಕಾರಣದಲ್ಲಿ 2011 ರಿಂದ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಯಾಕ ಬಿಜೆಪಿ ನೇ ಯಾಕೆ ಅಂತ ರಾಜಕೀಯದಲ್ಲಿ पुण्य माडली केलसगळु माडबेकु अन्नो ओंदु सिद्धांतद मेले कट्टिरुवंत पक्ष भारतीय जनता पक्ष ವಿದೇಶದಲ್ಲಿ ಆರಾಮಾಗಿ ಜೀವನ ಮಾಡಬಹುದಿತ್ತು ಸೋ ಅದೆಲ್ಲವನ್ನು ಬಿಟ್ಟು ಈ ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿಗೆ ಬಂದ್ರಲ್ಲ ನೀವು ಮೊದಲೇ ಪ್ರಿಪೇರ್ ಆಗಿದ್ರಾ ಇವೆಲ್ಲ ಮಾಡ್ಲಿಕ್ಕೆ ವಿ ಆರ್ ಕಂಪ್ಲೀಟ್ಲಿ ನಾನ್ ಪೊಲಿಟಿಕಲ್ ಫ್ಯಾಮಿಲಿ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ಬಿಜೆಪಿ ಗೆಲ್ಲೋಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ ವೋಟರ್ಸ್ ಇದ್ದಾರೆ ಕಾರ್ಯಕರ್ತರು ಇದ್ದಾರೆ 100ಕ್ಕೆ 100 ಗೆಲ್ಲೋ ಅಂತ ಕ್ಷೇತ್ರ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಪಾರ್ಟಿ ಒಗ್ಗಟ್ಟಾಗಿದ್ಯಾ ದೊಡ್ಡಬಳ್ಳಾಪುರದಲ್ಲಿ 100% ಪಾರ್ಟಿ ಒಗ್ಗಟ್ಟಾಗಿದೆ ಎಲ್ಲಾ ಬಿಜೆಪಿ ಕಾರ್ಯಕರ್ತರು ಧೀರಜ್ ಮುನ್ರಾಜ್ ಅವರ ಮುಂದೆ ಕೆಮ್ಮೆಲೆ ಆಗಬೇಕು ಅಂತ ಹೇಳ್ತಾರಪ್ಪ ಏನು ನಿಮ್ಮ ಏನು ಅಂತ ವಿಶೇಷತೆ ಏನು ಕಾಣ್ತು ಅಂತ ಜನಕ್ಕೆ ಏನು ಬೇಕು ಅಂತ ಜನರ ಪರವಾಗಿ ಒಂದು ವಾಯ್ಸ್ ಎತ್ತೋ ರೀತಿಯಲ್ಲಿ ನಾವು ಆಗಿದೀವಿ ಸರ್ಕಾರದ ಸೌಲತ್ತುಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವಂತದ್ದು ನಮ್ಮೆಲ್ಲರೂ ಕರ್ತವ್ಯ ಸರ್ ಆ ಯೋಜನೆಗಳನ್ನು ತಲುಪಿಸಬೇಕು ಅನ್ನೋ ಇಚ್ಛಾಶಕ್ತಿ ಉಳ್ಳವರು ಅಧಿಕಾರದಲ್ಲಿರಬೇಕು ಜನಪ್ರತಿನಿಧಿಯಾಗಿರಬೇಕು 10 ವರ್ಷ ಶಾಸಕ ಆಗಿರತಕ್ಕಂತ ವೆಂಕಟರಮಣಯ್ಯ ಏನು ಮಾಡೇ ಇಲ್ಲ ಅಂತ ಯಾವ ಡಿಪಾರ್ಟ್ಮೆಂಟ್ ಯಾವ ಹಂತದಲ್ಲಿ ಇದೆ ಫೈಲ್ ಏನು ಕಾಮಗಾರಿ ಆಗಬೇಕು ಅದಕ್ಕೆ ಅಂದಾಜು ವೆಚ್ಚ ಏನು ಇದನ್ನ ಬರ್ಕೊಡೋ ಅಂತದ್ದು ಒಬ್ಬ ಜನಪ್ರತಿನಿಧಿಯ ಕೆಲಸ ಅಂತ ನಾನು ಅನ್ಕೊಂಡಿದ್ದೀನಿ ಅಂದ್ರೆ ದೊಡ್ಡಬಳ್ಳಾಪುರದ ಕಾಂಗ್ರೆಸ್ ಶಾಸಕರಿಗೆ ಯಾವ ರೀತಿ ಕೆಲಸ ಮಾಡಬೇಕು ಎಲ್ಲಿ ಕೇಳಬೇಕು ಎಲ್ಲಿ ಕೇಳಿದ್ರೆ ಕೆಲಸ ಆಗುತ್ತೆ ಅನ್ನೋ ರೀತಿ ನೀತಿಗಳೇ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಿ ಹಾಗಾದ್ರೆ ನಾನು ನಡೆದಿರೋ ಘಟನೆ ಹೇಳಿದ್ದೀನಿ ಸರ್ ಇದ್ಯಾವುದು ಗೊತ್ತಿಲ್ಲದ ಕಾರಣ 10 ವರ್ಷದಿಂದ ದೊಡ್ಡಬಳ್ಳಾಪುರ ಕೆಲಸ ಆಗಲಿಲ್ಲ ಯಾವುದನ್ನು ಇವತ್ತು ದೊಡ್ಡಬಳ್ಳಾಪುರ ಬೆಂಗಳೂರಿನಿಂದ ಕೂಗಳತೆ ಇದೆ ಸರ್ ಆದ್ರೂನು ದೊಡ್ಡಬಳ್ಳಾಪುರದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಇವತ್ತು ಕೊರತೆ ಇದೆ ಧೀರಜ್ ಮುನ್ರಾಜ್ ಅವರಿಗೂ ದೊಡ್ಡಬಳ್ಳಾಪುರಕ್ಕೂ ಏನ್ ಲಿಂಕ್ ಏನ್ ಸಮಾಚಾರ ದೊಡ್ಡಬಳ್ಳಾಪುರದ ಮನೆ ಮಗ ಸರ್ ಪ್ರತಿಸ್ಪರ್ಧಿ ಜೆಡಿಎಸ್ ನ ಫೇಸ್ ಮಾಡಲಿಕ್ಕೆ ಬಿಜೆಪಿ ಪಕ್ಷ ಸಕಲ ಸನ್ನದ್ಧವಾಗಿದೆ 100ಕ್ಕೆ 100 ರೆಡಿ ಇದೆ ಸರ್ ಕಾಂಗ್ರೆಸ್ ಶಾಸಕ ರತ್ತೋರ್ಷ ಇದ್ದಾರೆ ಅವರು ಬೇಜಾರಾದ ಮೇಲೆ ಅವರು ಬಿಜೆಪಿನೇ ಯಾಕೆ ಆಯ್ಕೆ ಮಾಡ್ಕೋಬೇಕು ಜೆಡಿಎಸ್ ಗೆ ಹೋಗಬಹುದಲಾಗಿದ್ರೆ ಮತದಾರರು ಜೆಡಿಎಸ್ ಪಕ್ಷದಲ್ಲಿ ಮುನ್ನಡೆಸಿಕೊಂಡು ಹೋಗುವಂತ ಶಕ್ತಿ ಇಲ್ಲ ಮತ್ತೆ ಅವರಿಗೊಂದು ವಿಷನ್ ಇಲ್ಲ ಸರ್ ದೊಡ್ಡಬಳ್ಳಾಪುರ ಕ್ಷೇತ್ರ ಕಂಪ್ಲೀಟ್ಲಿ ಡಿಫರೆಂಟ್ ಗ್ರಾಮೀಣ ಪ್ರದೇಶ ರೈತರು ಇದ್ದಾರೆ ನೇಕಾರರು ಇದ್ದಾರೆ ಸೋ ಇವರೆಲ್ಲರಿಗೂ ಸಂಬಂಧಪಟ್ಟಂತೆ ತಮ್ಮ ವಿಷನ್ ಏನು ಏನು ಮಾಡ್ತೀರಿ ಅಂತ ಧರ್ಮಾವರಂ ಸೀರೆ ಅಂದ್ರೆ ಫೇಮಸ್ ಇಳಕಲ್ ಸೀರೆ ಅಂದ್ರೆ ಫೇಮಸ್ ಕಂಚಿ ಸೀರೆ ಅಂದ್ರೆ ಫೇಮಸ್ ಇದೆ ದೊಡ್ಡಬಳ್ಳಾಪುರ ಆ ರೀತಿ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡ್ಕೊಳ್ಳಕ ಯಾಕೆ ನೀವು ದೊಡ್ಡಬಳ್ಳಾಪುರ ಸೀರೆ ಅಂತ ಬ್ರ್ಯಾಂಡ್ ಮಾಡಬಹುದಾಗಿದ್ರೆ ಎಲ್ಲಾ ನೇಕಾರರನ್ನ ಒಂದು ನೋಂದಣಿ ಮಾಡ್ಕೊಂಡು ಅವರಲ್ಲಿ ತಂದು ಅವರ ಪ್ರಾಡಕ್ಟ್ ನ ಮಾರೋ ರೀತಿಯಲ್ಲಿ ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ ನನ್ನೊಂದು ಕನಸು ಈ ರೈತರ ವಿಚಾರ ಬಂದಾಗ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ರೈತರಿಗೆ ಸಾಲ ಮನ್ನಾ ಮಾಡೋದು ಮುಖ್ಯ ಅಲ್ಲ ರೈತರನ್ನ ಸಾಲ ಮಾಡದೇ ಇರೋ ರೀತಿ ನಾವು ನೋಡ್ಕೊಬೇಕು ಅತಿ ಸ್ವಾಭಿಮಾನಿ ಇರುವಂತ ಯಾವುದಾದ್ರೂ ಒಂದು ಸೆಕ್ಟರ್ ಇದೆ ರೈತರು ಸರ್ ಯಾಕಂದ್ರೆ ಭೂಮಿ ತಾಯಿನ ನಂಬಿರುವಂತವರು ಏನ್ ಮಾಡಬೇಕು ರೈತರಿಗೆ ನೇಕಾರರಿಗೆ ಏನ್ ಮಾಡಬೇಕು ಜನಸಾಮಾನ್ಯರಿಗೆ ಏನ್ ಮಾಡಬೇಕು ಅಂತ ಬಂದಿದ್ದೀರಿ ಉದ್ಯೋಗ ಸೃಷ್ಟಿ ವಿಚಾರದಲ್ಲಿ ತಾವೇನ್ ಮಾಡ್ತೀರಿ ಎಜುಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋ ನನ್ನೊಂದು ಕಾನ್ಸೆಪ್ಟ್ ಗವರ್ನಮೆಂಟ್ ಕಾಲೇಜ್ ಮಾಡಿದಾಗ ಬರುವಂತ ವಿದ್ಯಾರ್ಥಿಗಳ ಸಂಖ್ಯೆ ನಮ್ಮ ತಾಲೂಕಲ್ಲಿ ಡಬಲ್ ಆಗುತ್ತೆ ಸರ್ ಔಟ್ಪುಟ್ ಜಾಸ್ತಿ ಆಗುತ್ತೆ ಉದ್ಯೋಗ ಅವಕಾಶಗಳು ಜಾಸ್ತಿ ಸಿಗುತ್ತೆ ಇನ್ನೇನ್ ಹೇಳ್ತಾರೆ ದೊಡ್ಡಬಳ್ಳಾಪುರ ಜನ ಈಗ UPSC ಅಂತ ಏನ್ ಮಾಡಿದ್ದಾರೆ ನಮ್ಮ ಕ್ಲಿನಿಕ್ ಅಂತ ಇದಕ್ಕೆ ಉತ್ತಮವಾದಂತ ಸ್ಟಾಫ್ ಕೊಟ್ಟು ಡಿಜಿಟಲೈಸ್ ಮಾಡಿದ್ರೆ ಅದು ಆರೋಗ್ಯದ ಸಮಸ್ಯೆಗಳು ಏನಿರುತ್ತೆ ಅದನ್ನು ಪರಿಹಾರ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಸರ್ ನಾಲ್ಕು ಕ್ಷೇತ್ರದಲ್ಲಿ ನಿಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಎಷ್ಟು ಸ್ಥಾನಗಳನ್ನು ಗಳಿಸುತ್ತೆ ಎಂಟೈರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡೇ ಮಾಡುತ್ತೆ ಏನು ಅಮಿತ್ ಶಾ ಮೋದಿ ಬಿಟ್ರೆ ಅತಿ ಹೆಚ್ಚು ಕಾನ್ಫಿಡೆನ್ಸ್ ನಿಮಗೆ ಇದ್ದಂಗೆ ಕಾಣ್ತಾ ಇದೆ ಮೋದಿ ಅವರು ಪ್ರತಿ ಸಾರಿ ಕಾರ್ಯಕರ್ತರಿಗೆ ಹೊಸ ಹುಮ್ಮಸ್ಸನ್ನ ರಾಜ್ಯಕ್ಕೆ ಬಂದು ತುಂಬುತ್ತಾ ಇದ್ದಾರೆ ದೊಡ್ಡಬಳ್ಳಾಪುರ ಜನರಿಗೆ ಹೇಳೋದಾದ್ರೆ ತಾವೇನ್ ಅಪೀಲ್ ಮಾಡ್ತೀರಿ ಜನಗಳಿಗೆ ನಮ್ಮ ತಾಲೂಕವರು ನಾವು ಬೆಂಗಳೂರವರು ಅಂತ ಬೇರೆ ರಾಜ್ಯದಲ್ಲೋ ಬೇರೆ ದೇಶದಲ್ಲೋ ಹೋದಾಗ ಹೇಳಬಾರದು ಹೆಮ್ಮೆಯಿಂದ ನಾನು ದೊಡ್ಡಬಳ್ಳಾಪುರದವರು ಅಂತ ಹೇಳ್ಕೊಳ್ಳೋ ರೀತಿಯಲ್ಲಿ ದೊಡ್ಡಬಳ್ಳಾಪುರ ಬೆಳಿಬೇಕು ಅನ್ನೋದು ನನ್ನೊಂದು ಆಸೆ ಸರ್ ರಾಜಕಾರಣ ಅಂದಾಗ ಇಲ್ಲಿ ಏಳು ಬೀಳು ನಾನೇ ಅಂತ ಮರೆದವರು ಯಾರು ಉದ್ದಾರ ಆಗಿಲ್ಲ ಯಾಕಂದ್ರೆ ರಾಜಕಾರಣದಲ್ಲಿ ಜನ ಇಲ್ಲಿ ತುಂಬ ಪ್ರಬಲರು ಗೆದ್ದ ಮೇಲೆ ಗೆದ್ದವರು ಪ್ರಬಲರು ಚುನಾವಣೆ ಹತ್ರ ಬಂದಾಗ ಚುನಾವಣೆ ಸಂದರ್ಭದಲ್ಲಿ ಜನರು ಪ್ರಬಲರು ಜನರು ಎಂತ ತೀರ್ಪನ್ನು ಬೇಕಾದ್ರೂ ಕೊಡ್ತಾರೆ ಯಂಗ್ಸ್ಟರ್ಗಳು ರಾಜಕಾರಣಕ್ಕೆ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಅದನ್ನು ಪದೇ ಪದೇ ಹೇಳ್ತಿರ್ತೀನಿ ಎಲ್ಲರೂ ಕೂಡ ಹೇಳ್ತಾರೆ ಬಿಕಾಸ್ ಆಫ್ ಬಿಸಿ ರಕ್ತದ ಯುವಕರು ರಾಜಕಾರಣಕ್ಕೆ ಬಂದಾಗ ಅಲ್ಲಿ ಬದಲಾವಣೆಗಳಾಗುತ್ತೆ ಆದರೆ ಕೆಲವು ಸನ್ನಿವೇಶದಲ್ಲಿ ಅದೆಲ್ಲವೂ ಕೂಡ ವರ್ಕೌಟ್ ಆಗಲ್ಲ ಅನ್ನೋ ಕೂಡ ಮಾತುಗಳು ಇದೆ ಆದರೆ ಇವತ್ತಿನ ರಾಜಕಾರಣದ ಸನ್ನಿವೇಶದಲ್ಲಿ ಯಂಗ್ಸ್ಟರ್ ನಾನು ದೊಡ್ಡಬಳ್ಳಾಪುರದಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡ್ತೀನಿ ಅನ್ನೋ ಭರವಸೆ ಇಟ್ಕೊಂಡು ದೊಡ್ಡಬಳ್ಳಾಪುರದ ನನ್ನ ಕನಸಿನ ದೊಡ್ಡಬಳ್ಳಾಪುರ ನಾನು ಈ ಬದಲಾವಣೆಗಳನ್ನು ಮಾಡ್ತೀನಿ ಜನಗಳಿಗೆ ಇವೆಲ್ಲ ಬೇಕು ಅವು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ರಾಜಕಾರಣದ ಅಖಾಡ ಕೇಳ್ತಿದ್ದಾರೆ ನನ್ನ ಜೊತೆ ಇದ್ದಾರೆ ದೊಡ್ಡಬಳ್ಳಾಪುರದ ಬಿಜೆಪಿ ಮುಖಂಡರು ಧೀರಜ್ ಮುನ್ರಾಜು ಸರ್ ನಮಸ್ಕಾರ ಕಾರ್ಯಕ್ರಮ ಸ್ವಾಗತ